ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ. ಎಲ್ಲ 2023 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಿಮಗೆ ಒಂದು ಹೊರ ರಾಜ್ಯಗಳಲ್ಲಿ ಅದನ್ನು ಕಂಪ್ಯಾರಿಸನ್ ಮಾಡಿ ಪರಿಣಾಮಕಾರಿ ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿದ್ದಾರೆ. ಇಲ್ಲಿ ಒಂದು ಪಿ ಯು ಸಿ ಫಲಿತಾಂಶವನ್ನು ಹೆಚ್ಚಿಸಲು ಕೂಡ ಅಧ್ಯಯನ ಕೂಡ ಮಾಡಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ರಿಸಲ್ಟ್ ಕೂಡ ಇನ್ಕ್ರೀಸ್ ಆಗೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಇದರಿಂದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋಕ್ಕೆ ಪಿ ಯು ಬೋರ್ಡವರು ನಿರ್ಧಾರ ಮಾಡಿರೋ ಕಾರಣ ಇವಾಲ್ಯೂಷನ್ ಕೂಡ ಈಸಿಯಾಗಿ ಮಾಡ್ಬೋದು. ಅದೇ ರೀತಿ ಶೇಕಡ 70%ಷ್ಟು ನಾವು ಫಲಿತಾಂಶವನ್ನು ಗುರಿ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 50-60% ವಿದ್ಯಾರ್ಥಿಗಳು ಪಾತ್ರ ಪಾಸ್ ಆಗ್ತಾರೆ. ಈ ವರ್ಷ 70% ಗುರಿ ಇಟ್ಟಿದ್ದೀವಿ ಅಂತೇಳಿ ಇಲ್ಲಿ ಪಿ ಯು ಬೋರ್ಡವರು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಕ್ಕಳ ಕನಿಷ್ಠ ಅಂಕ ಪಡೆದು ಉತ್ತೀರ್ಣರಾಗುವ ನಿಯಮ ಕೂಡ ರೂಪಿಸಿದ್ದೀವಿ. ಈ ಯೋಜನೆಯಡಿ ಓದಿರುವ ವಿದ್ಯಾರ್ಥಿಗಳು ಗುರುತಿಸಿ ಜಸ್ಟ್ ಪಾಸ್ ಆಗುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅಂಕ ಗಳಿಸಲು ಟೆಸ್ಟ್ಗಳನ್ನು ಅಳವಡಿಸಬೇಕು. 2023 ಪರೀಕ್ಷೆಯಲ್ಲಿ ನಾವು ಶೇಕಡ 70%ಷ್ಟು ಫಲಿತಾಂಶ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ಮಾದರಿಯಲ್ಲಿ ನಿಮಗೆ ಎಮ್ ಸಿ ಕ್ಯೂ ಕೂಡ ತಂದಿದ್ದಾರೆ, ನೀವು ನೋಡ್ಬೋದು. ನಿಮ್ಮ ಬ್ಲೂ ಪ್ರಿಂಟನ್ನು ಕೂಡ ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಕೂಡ ತಂದಿದ್ದಾರೆ. ಇಂತಿಷ್ಟು ಮಾರ್ಕ್ಸ್ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಿಂದ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ನಿಮಗೆ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ದಾರೆ. 2023 ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ 2019 ಸಾಲಿನಲ್ಲಿರ್ತದೆ. ಆದರೆ ಉತ್ತರ ಬರೆ ಪ್ರಶ್ನೆ ಪತ್ರಿಕೆ ಕೂಡ ಮುಂದುವರ್ತದೆ, ಅದಾಗಿ ನಿಮಗೆ ಎಮ್ ಸಿ ಕ್ಯೂ ಇರ್ತದೆ ಅಂತೇಳಿ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಪರೀಕ್ಷೆ ಸುಧಾರಣೆಯನ್ನು ಕೂಡ ನಾವು ಮಾಡಿ ಪರೀಕ್ಷೆ ಸುಧಾರಣೆ ಮಾಡಬೇಕು, ರಿಸಲ್ಟ್ ಇನ್ಕ್ರೀಸ್ ಮಾಡಬೇಕು, ಕಾಂಪಿಟೇಟಿವ್ಗೆ ಹೆಲ್ಪ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಪಾಸಿಂಗ್ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಬೇಕು. ಕಂಪೇರಿಟಿವ್ಲಿ ಸಿ ಬಿ ಎಸ್ ಸಿಗಿಂತ ನಾವು ಹಿಂದೆ ಇದ್ದೀವಿ ಅಂತೇಳಿ ಅದನ್ನು ಕೂಡ ತಂದಿದ್ದಾರೆ, ಅದ್ರ ಬಗ್ಗೆ ಕೂಡ ಅವಲೋಕನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಕೂಡ ಗುಡ್ ನ್ಯೂಸ್ ಆಗಿರುತ್ತೆ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.